ರಾಜಸ್ಥಾನ ರಾಜ್ಯದ ಭರತ್ಪುರ ಕ್ಷೇತ್ರದ ಬಿಜೆಪಿ ಸಂಸದೆ ರಂಜಿತಾ ಕೋಲಿ ಕಾರಿನ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದು ಪ್ರಜ್ಞಾಹೀನರಾದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂದ ಹಾಗೆ ಕಳೆದ ರಾತ್ರಿ ಧಾರ್ಸೋನಿ ಗ್ರಾಮದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಲು ಹೋಗುತ್ತಿದ್ದ ವೇಳೆ 5 ರಿಂದ 6 ಮಂದಿ ಬಂದು ಕಾರಿನ ಮೇಲೆ ಕಲ್ಲು ತೂರಿ ದಾಳಿ ನಡೆಸಿದ್ದಾರೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಹಲ್ಲೆ ಮಾಡಿದವರು ಅಪರಿಚಿತ ಜನರಾಗಿದ್ದರು ಅವರ ಪತ್ತೆಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತ ರಂಜಿತಾ ಕೋಲಿ ಹೇಳಿದ್ದಾರೆ ಈ ಬಗ್ಗೆ ರಂಜಿತಾ ಅವರ ಟ್ವಿಟರ್ ಖಾತೆಯಲ್ಲಿ ಭರತ್ಪುರ ಸಂಸದೆ ತಂಡ ಮಾಹಿತಿ ಹಂಚಿಕೊಂಡಿದ್ದು ಭರತ್ಪುರ ಆರ್ಬಿಎಂ ಆಸ್ಪತ್ರೆಯ ಪರಿಶೀಲನೆ ಬಳಿಕ ಸಂಸದೆ ಶ್ರೀಮತಿ ರಂಜಿತಾ ಕೋಲಿ ಜಿ ಆರೋಗ್ಯ ಕೇಂದ್ರಕ್ಕೆ ತೆರಳುವ ವೇಳೆ ಶಸ್ತ್ರ ಸಜ್ಜಿತ ದುಷ್ಕರ್ಮಿಗಳು ಬಂದು ಹಲ್ಲೆ ನಡೆಸಿದ್ದಾರೆ ಈ ದಾಳಿ ಎಷ್ಟು ಭೀಕರ ವಾಗಿತ್ತೆಂದ್ರೆ ಸಂಸದೆ ಪ್ರಜ್ಞೆ ತಪ್ಪಿದ್ದಾರೆ ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಲಾಯಿತು ಆದರೂ ಪೊಲೀಸರು ಘಟನಾ ಸ್ಥಳವನ್ನ ತಲುಪಲು 45 ನಿಮಿಷಗಳನ್ನ ತೆಗೆದುಕೊಂಡರು ಮತ್ತೊಂದೆಡೆ ಜಿಲ್ಲಾಧಿಕಾರಿಯು ಫೋನ್ ಎತ್ತಲಿಲ್ಲ ಎಂದು ಹೇಳಿದ್ದಾರೆ ಕೆಲ ಸಮಯದ ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸಂಸದೆಯನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ